ಆದ್ಮೇಲೆ ಅದು ಯಾವಾಗ ತೊಡ್ದಾಕ್ ನಾನು ಅಂತ ಗೊತ್ತಿರಲಿಲ್ಲ. ಫೈನಲಿ ಇವತ್ತು ಹಬ್ಬದ ದಿನನೇ ಹೊಡೆದೋಗೋಯ್ತು. ಹಬ್ಬದ ದಿನ ಬೇರೆ ಗ್ಲಾಸು, ಕನ್ನಡಿ ಗ್ಲಾಸೇ ಬೇರೆ ಅಂತೆ. ಕನ್ನಡಿ ಗ್ಲಾಸು ಒಡಿಬಾರ್ದು, ಅದು ಅಪಶಕುನ. ಆದರೆ ಮನೆಯಲ್ಲಿರೋ ಗ್ಲಾಸ್ ಹೊಡೆದ್ರೆ ಏನು ಪ್ರಾಬ್ಲಮ್ ಇಲ್ಲ, ಅದು ನಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿನ ಹೊರಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಚಿಂಚನ ಚಿನ್ ಕನ್ನಡ ಬ್ಲಾಗ್. ನಾನು ಚಿಂಚನ. ಎಲ್ಲರೂ ಹೇಗಿದ್ದಾರೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೆಲ ಉರಿಸ್ತಿದ್ದೆ, ಅದಕ್ಕೆ ಕಾಲ್ ಇಟ್ಕೊಂಡಿದ್ದೀನಿ. ಸೊ ಇವತ್ತು ಮಹಾಲಯ ಅಮಾವಾಸ್ಯೆ ಹಬ್ಬದ ದಿನದ ವ್ಲಾಗ್ ಇದು. ಸೊ ಇನ್ನೂ ಏನು ಕೆಲಸ ಆಗಿಲ್ಲ, ಟೈಮ್ ಬಂದು 12:30 ಆಗಿದೆ. ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಬೇಕು. ಹಬ್ಬ ನಾವು ಮಾಡೋದಿಲ್ಲ, ಅಮ್ಮವ್ರ ಮನೇಲಿ ಮಾಡ್ತಾರೆ. ಸೊ ನಾವು ಜಸ್ಟ್ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಕೆಲಸ ಮಾಡ್ಕೊತ ಇದ್ದೆ. ಮನೆಯಲ್ಲಿ ಏನಾದರೂ ಒಂದು ಆದರೆ ಬೇಜಾರಾಗುತ್ತೆ ಕೆಲಸ ಎಲ್ಲ ಮಾಡೋದಕ್ಕೆ. ಸೊ ಹಂಗೆ ನನಗೂ ಬೇಜಾರಾಗಿದೆ ಇವತ್ತು, ಯಾಕಂದರೆ ನಮ್ಮನೆದು ಟೇಬಲ್ ಮೇಲಿರೋ ಗ್ಲಾಸ್ ಒಡೆದೋಗಿದೆ. ಸೊ ಅದೇನಾಯಿತೋ ಏನೋ ಗೊತ್ತಿಲ್ಲ, ಸಡನ್ನಾಗಿ ಒಡೆದೋಯ್ತು. ಯಾರೂ ಏನೂ ಮಾಡಿರಲಿಲ್ಲ, ಬಟ್ ಅದೇ ಸಡನ್ನಾಗಿ ಒಡೆದೋಗಿದೆ. ಅದಕ್ಕೆ ಸ್ವಲ್ಪ ಬೇಜಾರಾಗ್ತಿದೆ ನನಗೆ. ಮನೇಲಿ ಏನಾದರೂ ಗ್ಲಾಸ್ ಈ ಥರ ಹೊಡೆದೋದ್ರೆ ನಮಗೆ ಟೆನ್ಷನ್ ಆಗಿಬಿಡುತ್ತೆ, ಏನಪ್ಪ ಈ ಥರ ಮನೇಲಿ ಗ್ಲಾಸ್ ಹೊಡಿಬಾರ್ದು. ಸೊ ಹೊಡೆದೋದ್ರೆ ಏನಕ್ಕಪ್ಪ ಈ ಥರ ಆಯಿತು ಏನಾಯಿತು ಅಂತ ಟೆನ್ಷನ್ ಆಗೋದೇ ಜಾಸ್ತಿ. ಸೊ ನನಗೂ ಹಂಗೆ ಟೆನ್ಷನ್ ಆಯಿತು. ಟೆನ್ಷನ್ ಆಗಿ ತಕ್ಷಣ ನಾವು ಮಾಡೋದೇನೇಳಿ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡ್ಕೊತೀವಿ ಯೂಟ್ಯೂಬಲ್ಲಿ. ಸೊ ನಾನು ಹಾಗೆ ಯೂಟ್ಯೂಬ್ಗೆ ಹೋಗಿ ಎಲ್ಲ ಸರ್ಚ್ ಮಾಡಿ ನೋಡಿದೆ. ಮನೆಯಲ್ಲಿ ಗ್ಲಾಸ್ ಹೊಡಿಯೋದು ಒಳ್ಳೆಯದು, ಅಂದರೆ ಗಾಜಿನ ಲೋಟ ಅಥವಾ ಗ್ಲಾಸು ಕಿಟಕಿ ಗ್ಲಾಸ್ಗಳು ಹೊಡೆದ್ರೆ ಒಳ್ಳೆಯದಂತೆ. ಯಾಕಂದರೆ ನಮ್ಮನೇಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅದು ಹೋಗುತ್ತಂತೆ, ಗ್ಲಾಸು ಹೊಡೆದಿರೋ ಮೂಲಕ ಹೋಗುತ್ತಂತೆ. ಆದರೆ ಮನೆ ಕನ್ನಡಿ ಹೊಡಿಬಾರ್ದಂತೆ, ಕನ್ನಡಿ ಗ್ಲಾಸೇ ಬೇರೆ, ಇನ್ನು ಈ ಗ್ಲಾಸ್ಗಳು ಕಿಟಕಿ ಗ್ಲಾಸ್ಗಳು ಲೋಟ ಗ್ಲಾಸಿನ ಲೋಟ ಇರುತ್ತಲ್ಲ ಅದು ಟೇಬಲ್ ಗ್ಲಾಸ್ಗಳು ಅದು ಬೇರೆ ಗ್ಲಾಸು, ಕನ್ನಡಿ ಗ್ಲಾಸೇ ಬೇರೆ ಅಂತೆ. ಕನ್ನಡಿ ಗ್ಲಾಸು ಒಡಿಬಾರ್ದು, ಅದು ಅಪಶಕುನ. ಆದರೆ ಮನೆಯಲ್ಲಿರೋ ಗ್ಲಾಸ್ ಹೊಡೆದ್ರೆ ಏನು ಪ್ರಾಬ್ಲಮ್ ಇಲ್ಲ, ಅದು ನಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿನ ಹೊರಗಡೆ ಹಾಕ್ತಂಗೆ ಅಂತ ಹೇಳಿದರು ಜ್ಯೋತಿಷ್ಯರು. ಸೊ ಅದನ್ನು ಕೇಳಿ ಸ್ವಲ್ಪ ಮನಸ್ಸಿಗೆ ಓಕೆ ಓಕೆ ಅಂತ ಅನ್ನಿಸ್ತು. ಆದ್ರೂ ಬೇಜಾರಾಗುತ್ತೆ, ಯಾಕಂದರೆ ಗ್ಲಾಸ್ ಹೊಡೆದೋದ್ರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಹೇಳಿ, ಇನ್ನೂ ತಂದು 2 ತಿಂಗಳಾಗಿಲ್ಲ ಈ ಥರ ಆಯ್ತಲ್ಲ ಅಂತ. ನಮ್ಮ ಗವಿ ಯಾವಾಗಲೂ ಅದ್ರ ಮೇಲೆ ಒಂದು ಕಲ್ಲು ಎಲ್ಲ ಹೊರಗಡೆ ಒಂದು ಕಲ್ಲು ತೊಗೊಂಡು ಕುಟ್ಟೋದು, ಸೌಟಲ್ಲಿ ಕುಟ್ಟೋದು, ಸ್ಕ್ರೂ ಡ್ರೈವಲ್ಲಿ ತೊಗೊಂಡು ಕುಟ್ಟೋದು ಎಲ್ಲನೂ ಮಾಡ್ತಾ ಇದ್ದ ಅದ್ರ ಮೇಲೆ. ಅದು ಯಾವಾಗ ತೊಡ್ದಾಕ್ ನಾನು ಅಂತ ಗೊತ್ತಿರಲಿಲ್ಲ. ಫೈನಲಿ ಇವತ್ತು ಹಬ್ಬದ ದಿನನೇ ಹೊಡೆದೋಗೋಯ್ತು. ಹಬ್ಬದ ದಿನ ಹೊಡೆದಿದ್ದು ಒಂಥರ ಬೇಜಾರೇನೆ ಮನಸ್ಸಿಗೆ, ಏನಾದರೂ ಒಂದು ಅವಘಡ ಆಗ್ಬಿಟ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಏನು ಗ್ರಹಚಾರ ಕಾದಿದ್ಯಪ್ಪ ನಮಗೆ ಈ ಥರ ಆಗೋಯ್ತಲ್ಲ ಅಂತ. ಸೊ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿ ನಾನು ಸುಮ್ಮನೆ ಆಗಿದ್ದೀನಿ. ಅದಕ್ಕೆ ಇನ್ನೂ 12:30 ಆದರೂ ಏನೂ ಕೆಲಸ ಮುಗಿಸಿಲ್ಲ. ಯಾಕೋ ಅದೇ ತಲೆಯಲ್ಲಿ ಮೈಂಡಲ್ಲಿ ಅದೇ ಕೊರಿತಾ ಇದೆ, ಈ ಥರ ಹೊಡೆದೋಗ್ಬಿಡ್ತಲ್ಲ ಏನು 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 ಅಂತ. ಸೊ ಆಗೋದೆಲ್ಲ ಒಳ್ಳೇದಕ್ಕೆ ನೋಡೋಣ, ದೇವರಿದ್ದಾನೆ ಅಂತ ಸುಮ್ಮನೆ ಆಗಿದ್ದೀನಿ. ನಮ್ಮ ಗವಿ ಯಾವಾಗಲೂ ತುಂಬ ಚೇಷ್ಟೆ ಕೆಲಸ ಎಲ್ಲ ಮಾಡ್ತಾನೇ ಇರ್ತಾನೆ. ಮೊನ್ನೆ ತಿಂಡಿ ಮಾಡ್ತಾ ಇದ್ವಿ ಹಬ್ಬಕ್ಕೆ ಅಂತ ಹೇಳಿ, ನಮ್ಮ ಅಪ್ಪಾಜಿದು ಬೈಕಿಂದು ಲಾಕ್ ಇದೆಯಲ್ಲ ಅದಕ್ಕೆ ಹಂಚಿ ಕಡ್ಡಿ ಚುಚ್ಚಿಬಿಟ್ಟಿದ್ದಾನೆ ಹೋಗಿ, ಅದು ಕೀನೆ ಹಾಕೋಕ್ಕಾಗ್ತಾಯಿಲ್ಲ. ಇವಾಗ ಹೋಗಿ ಮತ್ತೆ ಅದನ್ನು ರಿಪೇರಿ ಕೊಟ್ಟು 1.5 ಸಾವಿರನೇನೋ ಆಯಿತು, ಅದು ರಿಪೇರಿ ಮಾಡಿಸ್ಕೊಂಬಂದ್ವಿ. ನೆಕ್ಸ್ಟ್ ಈ ಗ್ಲಾಸ್ ಹೊಡೆದೋಯ್ತು, ಇದಕ್ಕೊಂದು 2,000 ರೂಪಾಯಿ ಬಂಡವಾಳ ಹಾಕಬೇಕು. ಇನ್ನೂ ತಂದು 2 ತಿಂಗಳಾಗಿಲ್ಲ. ಸೊ ಮನೇಲಿ ಈ ಥರ ಎಲ್ಲ ಆದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನಮ್ಮ ಮನೇಲಂತೂ ನಮ್ಮ ಗವಿ ನನ್ನ ಅದೇ ಮಕ್ಕಳಿರೋ ಮನೇಲಿ ನಾನು ಈ ಸೋಫಾ ಸೆಟ್ಟು ಇದೆಲ್ಲ ಬೇಡ ಅಂತಲೇ ಸುಮ್ಮನೆ ಇದ್ಬಿಟ್ಟಿದ್ದೆ. ನಾನು ಮಕ್ಕಳಿರೋ ಮನೆ ನಮ್ಮ ಗವಿ ಸ್ವಲ್ಪ ದೊಡ್ಡನಾಗೋ ಗಂಟೆ ಇಲ್ಲ, ಅದಕ್ಕೆ ನಾವು ಇನ್ನೂ ಟಿವಿನೂ ತಂದಿಲ್ಲ. ಒಂದಲ್ಲ ಒಂದಿನ ಟಿವಿಗೂ ಕಲ್ಲು ತೊಗೊಂಡು ಎತ್ತಾಗ ಎಸ್ಬಿಡ್ತಾನೆ, ಇವನು ಹೊಡೆದಾಕ್ಬಿಡ್ತಾನೆ. ನನಗೆ ಪಕ್ಕ 100% ಶ್ಯೂರ್ ನಾನು ಹೊಡೆದಾಕ್ಮೇಲೆ ಅಂದ್ಬಿಟ್ಟು ನಾವು ಟಿವಿನೂ ಇನ್ನೂ ತಂದಿಲ್ಲ. ಸೊ ಇವಾಗ ಆ ಥರ ಮಾಡ್ತೀನಿ, ಏನು ಮಾಡೋಂಗಿಲ್ಲ. ಮಕ್ಕಳಿರೋ ಮನೇಲಿ ಆ ಥರ ಆಗುತ್ತೆ. ಬಟ್ ಎಲ್ಲರೂ ಹಂಗೆ ಹೇಳ್ತಾರೆ, ಓ ನಿಮ್ಮ ಮಗ ಇರೋದೊಬ್ಬ ಮಗನ ಇಟ್ಕೊಳಕ್ಕಾಗಲ್ಲ ಅಂತ. ನಿಜ ಹೇಳ್ತೀನಿ, ಒಂದೊಂದು ಮಕ್ಕಳು ಸೈಲೆಂಟ್. ನನ್ನ ಫ್ರೆಂಡ್ ಮಕ್ಕಳೇ ಸುಮಾರು ಜನ ಇದ್ದಾರೆ, ಇಷ್ಟು ಸೈಲೆಂಟ್ ಅಂದರೆ ಸಿಕ್ಕಾಪಟ್ಟೆ ಸೈಲೆಂಟು. ನನ್ನ ಮಗ ಇದ್ದಾನಲ್ಲ, ಸಿಕ್ಕಾಪಟ್ಟೆ ತುಂಟ. ಗವಿಗಿಂತನೂ ಇನ್ನೂ ತುಂಟು ಮಕ್ಕಳೂ ಇರ್ತಾರೆ ನೋಡಿದ್ದೀನಿ, ಬಟ್ ಇವನು ತುಂಟಾನೆ. ಮೇಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗಿದೆ. ಹೇಗೆ ಮೇಂಟೈನ್ ಮಾಡೋದು ಮಕ್ಕಳ ನಾನು ಥರ ಆಗಿಬಿಟ್ಟಿದೆ. ಈ ಥರ ಇನ್ನು ಮುಂದೆ ಏನೇನು ವಸ್ತು ಹೊಡೆದಾಕ್ತಾನೋ ಗೊತ್ತಿಲ್ಲ. ಸದ್ಯಕ್ಕೆ ಇಷ್ಟು ಹಾಳು ಮಾಡಿದ್ದಾನೆ ನಮ್ಮ ಮನೇಲಿ. ಏನು ಮಾಡೋದು, ಹೊಡೆದ್ರೆ ಹೊಡಿತೀವಿ ನಾವು, ಇಲ್ಲ ಅನ್ನಲ್ಲ. ಮಕ್ಕಳನ್ನೇನು ಅಷ್ಟು ಮುದ್ದಾಗಿ ಅಷ್ಟು ಪ್ರೀತಿಯಿಂದ ಏನು ಬೆಳೆಸ್ತಾ ಇಲ್ಲ.
ಅಂದರೆ ತೀರಾ ಸ್ಟ್ರಿಕ್ಟ್ ಮಾಡ್ದಂಗೆ ಫುಲ್ಲು ಫ್ರೀಯಾಗಿ ಬಿಟ್ಕೊಂಡು ಏನು ಬೆಳೆಸ್ತಾ ಇಲ್ಲ, ನಾವು ಹೊಡೆದು ಶಿಕ್ಷೆ ಎಲ್ಲ ಕೊಡ್ತೀವಿ, ಬಟ್ ಅವನಿಗೆ 2 ವರ್ಷದ ಹುಡುಗಂಗೆ ಏನು ಗೊತ್ತಾಗುತ್ತೆ, ಅವು ಹೊಡೆದ್ರೆ ಓಡಿಸ್ಕೊತಾನೆ, ಸಿಟ್ಟು ನಮಗೂ ಸಿಟ್ಟು ತಡಿಯಕ್ಕೆ ಆಗೋದಿಲ್ವಲ್ಲ, ಅವಾಗ ಹೊಡೆದು ಬಿಡ್ತೀವಿ. ಸೊ ಈ ಥರ ಕೆಲಸ ಮಾಡಿಬಿಟ್ಟಿದ್ದಾನೆ, ಬೇಜಾರಾಗುತ್ತೆ ನನಗೆ, ಅದೇ ಒಂಥರ ಮನಸ್ಸಲ್ಲಿ ಕರಿತಾ ಇರುತ್ತೆ, ಥೂ ಮುಂದೆ ಏನಾಗುತ್ತಪ್ಪ, ಮುಂದೆ ಏನಾಗುತ್ತಪ್ಪ, ಆ ಗ್ಲಾಸ್ ಹೊಡೆದೋಯ್ತಲ್ಲ ಅಂತ. ಸೊ ಏನು ಮಾಡೋಂಗಿಲ್ಲ, ನೋಡೋಣ. ನಾನು ಒಟ್ಟಿನಲ್ಲಿ ನೋಡಿದ್ದೀನಿ ಆಲ್ಮೋಸ್ಟು, ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದಾಗ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಬಂದಿದೆ. ಅದೇ ಅವ್ರ ದಿನದಿಂದ ಏನು ಪ್ರಾಬ್ಲಮ್ ಆಗದಿದ್ರೆ ಸಾಕು. ಆದರೂ ನಾವು ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತಲ್ವ ಈ ಥರ ಎಲ್ಲ ಆದರೆ, ಆಲ್ಮೋಸ್ಟ್ ಎಲ್ರಿಗೂ ಬೇಜಾರಾಗುತ್ತೆ, ನನಗೂ ಹಂಗೆ ಬೇಜಾರಾಗಿದೆ. ಸೊ ಈ ದಿನನ ಈ ವ್ಲಾಗ್ನ ಒಂಥರ ಬೇಜಾರಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನಾನು, ಸಿಕ್ಕಾಪಟ್ಟೆ ಬೇಜಾರಲ್ಲೇ ಸ್ಟಾರ್ಟ್ ಆಗಿದೆ ವ್ಲಾಗ್ ಅಂತ ಹೇಳ್ಬೋದು. ವ್ಲಾಗ್ ಮಾಡೋ ತುಂಬ ದಿನ ಆಯಿತು ನಾನು, ಏನು ಅಂದರೆ ಬೇಜಾರು ವ್ಲಾಗ್ ಮಾಡೋಕ್ಕೆ, ಗವಿನ ಹಿಡ್ಕೊಂಡು ಅಂತೂ ಸಿಕ್ಕಾಪಟ್ಟೆ ಕಷ್ಟ ನೋಡಿ. ಬೆಳಗ್ಗೆ 6 ಗಂಟೆಗೆ ಇದ್ದಿದ್ದೀನಿ, ಇನ್ನೂ ಮಲಗಿಲ್ಲ ಅವನು, ನನಗೆ ಕೆಲಸ ಮಾಡ್ಕೊಳೋಕೆ ಬಿಡೋದಿಲ್ಲ. ಪಾತ್ರೆ ತೊಳಿತಾ ಇದ್ರೆ ಅಲ್ಲಿಗೆ ಬರ್ತಾನೆ, ನೆಲ ಒರೆಸ್ತಾ ಇದ್ರೆ ನಾನು ಒರೆಸ್ತೀನಿ ಕೊಡು ಅಂತ, ಕಸ ಗುಡಿಸ್ತಾ ಇದ್ರೆ ಕಸ ಗುಡಿಸೋದನ್ನು ಕಿತ್ಕೊತಾನೆ. ಅವನೇನೂ ಕೆಲಸ ಮಾಡೋಕೆ ಬಿಡೋದಿಲ್ಲ, ಮಲಗೋದು ಇಲ್ಲ. ಈಗ ವಿಸ್ಮಯಂಗೆ ದಸರಾ ಹಾಲಿಡೇಸ್ ಇರೋದ್ರಿಂದ ಸ್ವಲ್ಪ ಅವಳು ಆಟ ಆಡಿಸ್ಕೊಂಡು ಇಟ್ಕೊತಾಳೆ, ಮತ್ತು ಒಳಗಡೆ 1 ನಿಮಿಷ ಇರೋಲ್ಲ, ಹೊರಗಡೆನೇ ಇರ್ತಾನೆ. ಅಲ್ಲೂ ಹೊರಗಡೆ ಅಂತೂ ಸುಮ್ಮನೆ ಇರೋಲ್ಲ, ಏನಾದರೂ ಕಿತಪತ್ತಿ ಏನಾದರೂ ಚೇಷ್ಟೆ. ನಾನು ಅವ್ನು ಹಿಂಗೆ ಹೊರಗಡೆ ಬಿಟ್ಟು ಇನ್ನೊಂದು 2 ನಿಮಿಷಕ್ಕೆ ಬಂದುಬಿಟ್ಟು ಗವಿ ಹಿಂಗೆ ಮಾಡ್ತಿದ್ದಾನೆ, ಗವಿ ಹಿಂಗೆ ಮಾಡ್ತಿದ್ದಾನೆ, ಗವಿ ಹಿಂಗೆ ಮಾಡ್ತಿದ್ದಾನೆ ಅಂತ ಬಂದ್ಬಿಟ್ಟು ಹೇಳಿಬಿಡ್ತಾರೆ. ನಂಗೆ ಅದೇ ಬೇಜಾರು. ಆಗ 1-2 ಡೇಟ್ ಹೊಡಿತೀನಿ, ಮತ್ತೆ ಬಂದು ಕೂತ್ಕೊತಾನೆ, ಮತ್ತೆ ಇನ್ನೊಂದು 2 ನಿಮಿಷಕ್ಕೆ ಮತ್ತೆ ಹೊರಗಡೆ ಓಡೋಗಿರ್ತೆ. ಸಾಕು ಸಾಕು ಹೋಗಿದೆ, ಇಷ್ಟು ಬೇಜಾರಾಗುತ್ತೆ ಗೊತ್ತಾ, ನಮ್ಮ ಗವಿನೇ ಹಿಂಗೆ ಆಡ್ತಾನೆ ಅಥವಾ ಎಲ್ಲ ಮಕ್ಕಳು ಹಿಂಗೆ ಆಡ್ತಾರೋ ಅನ್ನಂಗಾಗ್ಬಿಡಿದೆ. ಓ ಸಿಕ್ಕಾಪಟ್ಟೆ ಬೇಜಾರಾಗಿದೆ, ಕೆಲಸ ಏನೂ ಮುಗ್ದಿಲ್ಲ, ಬರೀ ಬೆಳಗ್ಗೆಯಿಂದ ಇದೇನು ಆಡ್ಕೊ ಆಡ್ಕೊಂಡು ಕೂತ್ಕೊಂಡಿದ್ದೀನಿ ನಾನು. ಸೊ ತುಂಬ ದಿನದಿಂದ ವ್ಲಾಗು ಮಾಡೋಕ್ಕಾಗಿಲ್ಲ. ಬೆಳಗ್ಗೆ ಇದು ಮೊಬೈಲ್ ನೋಡ್ತೀನಿ, ಬೆಳಗ್ಗೆ ಇಲ್ಲ, ಬೆಳಗ್ಗೆ ಮೊಬೈಲ್ ಚೆನ್ನಾಗಿತ್ತು ಯೂಸ್ ಮಾಡಬೇಕಾದ್ರೆ, ಈಗ ಮೊಬೈಲ್ ನೋಡ್ತೀನಿ, ಮೊಬೈಲ್ನೂ ಹೊಡೆದಾಕ್ಬಿಡ್ತೀನಿ. ಏನು ಬೂವಾ ಹಸು ಹಸು ನೋಡ್ತಾನೆ, ಹಸುದು ಬರುತ್ತಲ್ಲ ಅದು ಶಾರ್ಟ್ಸ್ಗಳು ಯೂಟ್ಯೂಬಲ್ಲಿ, ಅದು ನೋಡ್ತಾನೆ. ಅದು ಹಾಕು ಹಾಕು ಅಂತ ಅಂತಾನೆ, ಅದು ಹಾಕ್ಕೊಟ್ರೆ ಸುಮ್ಮನೆ ನೋಡಲ್ಲ. ಅದು ಬರಲ್ಲ ಅಂದರೆ ಮೊಬೈಲ್ ಸ್ವಲ್ಪ ಎಸ್ಸಿದ್ದೀನಿ, 2 ಸಲ ಸ್ಕ್ರೀನ್ ಹಾಕ್ಸಿದ್ದೀನಿ ಮೊಬೈಲ್ಗೆ, ಇನ್ನೊಂದು ಸಲ ಮೊಬೈಲ್ ಹೋದರೆ ಗೋತಾ ಹೊಡಿಸ್ತೀನಿ, ಮೊಬೈಲ್ನು ತೊಗೊಳಲ್ಲ, ಮೊಬೈಲ್ ಸಮಸ್ಯೆನೂ ಬಿಡ. ಅಪ್ಪ ತಲೆ ಕೆಟ್ಟೋಗಿದೆ, ಇಂಥ ಮಕ್ಕಳ ಜೊತೆ ಹೇಗೆ ಮಾಡೋದು. ಹಂಗೆ ಗ್ಲಾಸ್ ಹೊಡೆದೋಗಿರೋದೆ ತುಂಬ ಟೆನ್ಷನ್ನು, ತಲೆ ಬಿಸಿ, ಅದು ಹಬ್ಬ ದಿನ ಹೊಡೆದೋಗ್ಬಿಡ್ತೇನೆ ಅಂತ. ಸೊ ಏನು ಮಾಡೋಂಗಿಲ್ಲ, ದೇವರು ಆಗೋದಿಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೀನಿ. ನೆಕ್ಸ್ಟು ನೆಲ ಎಲ್ಲ ಒರೆಸಿ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಅಮ್ಮನ ಮನೆಗೆ ಹೋಗಬೇಕು. ಸೊ ಸ್ವಲ್ಪ ಮಲ್ಕೊಂಬಿಡೋಣ ಅಂತ ಅನಿಸುತ್ತೆ, ಬಟ್ ಹೋಗಬೇಕು ಅಂದ್ಬಿಟ್ಟು ಪಟ ಎಲ್ಲ ಕೆಲಸನೂ ಮಾಡಿ ಮುಗಿಸ್ಬೇಕು ಇವಾಗ. ಸೊ ಎಲ್ಲ ಕೆಲಸನೂ ಮಾಡಿ ಮುಗಿಸ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ. ಸಬ್ಸ್ಕ್ರೈಬ್ ಮಾಡ್ಕೊಂಡಾದಮೇಲೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಆನ್ ಮಾಡ್ಕೊಳ್ಳಿ, ಇದರಿಂದ ನಾನು ಹಾಕೋ ಹೊಸ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಹಾಕ್ತಾ ಇದ್ದೀನಿ, ಪ್ಲೀಸ್ 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 ನೋಡಿ ಸಪೋರ್ಟ್ ಮಾಡಿ.
ಆಯಿತು, ಟೈಮು 2 ಗಂಟೆ ಆಗಿದೆ, ಇವಾಗ ಪೂಜೆ ಮುಗಿಸ್ದೆ, ಸೊ 2 ಗಂಟೆ ಟೈಮ್ ಇವಾಗ. ಹೀಗೆ ಒಂದು 10 ನಿಮಿಷ ಆಗಲಿ, ಹಂಗೆ ಬಾಗಿಲು ಹಾಕ್ಕೊಂಡು ಹೋಗ್ಬಾರ್ದು, ಪೂಜೆ ಮಾಡಿದ ತಕ್ಷಣ ಬಾಗಿಲು ಹಾಕ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ಒಂದು 10 ಮಿನಿಟ್ಸ್ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ ಅಮ್ಮನ ಮನೆಗೆ ಹೋಗೋಣ ಅಂತ. ಸೊ ಹೋಗ್ಬೇಕಿವಾಗ. ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ, ಸಿಂಪಲ್ ಪೂಜೆ. ಏನಂದರೆ ನೆನ್ನೆ ಎಲ್ಲ ಹೂವಿನ ರೇಟು ಕಡಿಮೆ ಇತ್ತು, 25, 20, 30 ರೂಪಾಯಿ ಇತ್ತು. ನೆನ್ನೆ ರೀ ತೊಗೊಂಬರ್ಬೇಕು ತಾನೆ, ಅವ್ರು ತೊಗೊಂಡ್ಬರ್ದೇ ಇವತ್ತು 50 ರೂಪಾಯಿ ಒಂದು ಮಾರು. ನೆನ್ನೆ 50 ರೂಪಾಯಿಗೆ 2 ಮಾರು ಬರ್ತಿತ್ತು, ಇವತ್ತು 50 ರೂಪಾಯಿಗೆ ಒಂದು ಮಾರು ತೊಗೊಂಡು ಬಂದಿದ್ದಾರೆ. ಸೊ ಪೂಜೆ ಎಲ್ಲ ಮುಗಿಸಿ ಈಗ ಹೋಗಬೇಕು. ಏನೋ ನನಗೆ ಎಷ್ಟು ತಿಳಿಯುತ್ತೆ ಅಷ್ಟರ ಮಟ್ಟಿಗೆ ನಾನು ಪೂಜೆ ಮಾಡಿದ್ದೀನಿ. ಸ್ವಲ್ಪ ಪೂಜೆ ಮಾಡಿ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತು ಇವಾಗ. ಆದ್ರೂ ಬೇಜಾರು ಇದ್ದೇ ಇರುತ್ತೆ, ಈ ಥರ ಆಯ್ತಲ್ಲ ಅಂತ, ಅದು ಹಬ್ಬದ ದಿನವೇ ಈ ಥರ ಆಗೋಯ್ತಲ್ಲ ಅಂತ ಸ್ವಲ್ಪ ಬೇಜಾರಿದೆ. ಆ ಬೇಜಾರಲ್ಲೇ ಪೂಜೆನೂ ಮಾಡಿದ್ದೀನಿ. ಎನಿವೇ ನೋಡೋಣ ಮುಂದೆ ಹೇಗೆ ಕಂಟಿನ್ಯೂ ಆಗುತ್ತೆ ಬ್ಲಾಗ್ ಅಂತ. ಮೇಡಮ್ ನೀವು ಸುಮ್ಮನೆ ಮಧ್ಯಾಹ್ನ ಮಳೆ ಅಂತೂ ಜೋರಾಗೆ ಬಂತು. ಗವಿನೂ ಕೂಡ ಮಳೆಯಲ್ಲಿ ಆಟ ಆಡಿ ಅವನು ಬರಲಿಲ್ಲ, ಆದರೂ ನಾನು ಹೊಡ್ಕೊಂಡು ಕರ್ಕೊಂಡು ಬಂದೆ. ತಲೆಯೆಲ್ಲ ಫುಲ್ ನೆಂದಿತ್ತು, ತಲೆಯೆಲ್ಲ ಒಸಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಹಾಗೇ ಮಲಗಿಸೋಣ ಅಂತ ಹೇಳಿ ಮಲಗಿಸ್ತಾ ಇದ್ದೆ. ಏನೋ ಕೆನ್ನೆ ಮೇಲೆ ಕೈ ಹಿಡ್ಕೊಂಡು ಏನೋ ಯೋಚನೆ ಮಾಡ್ಕೊಂಡು ಮಲಗಿದೆ, ಅದೊಂದು ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಸೊ ಇದೆಲ್ಲ ಅವ್ನು ಮಲ್ಕೊಂಡು ಅವನು ಎದ್ದಾಗ 5:30 ಏನೋ ಆಗಿತ್ತು. ಸೊ 5:30 ಅವನು ಎದ್ದ ತಕ್ಷಣ ಕರ್ಕೊ ಅವನ್ನ ಸ್ನಾನ ಮಾಡಿಸಿ ಅವನ್ನ ರೆಡಿ ಮಾಡಿಕೊಂಡು ನಾನು ಅಮ್ಮನ ಮನೆಗೆ ಬಂದಾಗ 6 ಗಂಟೆ ಆಗಿತ್ತು. ಅಷ್ಟರೊಳಗಡೆ ನಮ್ಮಮ್ಮ ಫುಲ್ ಎಲ್ಲನೂ ರೆಡಿ ಮಾಡಿತ್ತು, ಅಂದರೆ ಆ ಅಡುಗೆ ಫುಲ್ ಆಗಿತ್ತು. ಸೊ ಅಮ್ಮನ ಮನೆಗೆ ಬಂದ್ಬಿಟ್ಟು ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟೆ, ಹಾಗೆ ನಾನು ಮಾಡಿದೆ ಕೆಲಸನ ಅನ್ನೋ ಥರ ಹೆಲ್ಪ್ ಮಾಡಿಕೊಟ್ಟೆ ಅಷ್ಟೇ. ಬಂದು ಮಾಡೋಕ್ಕೇನಿಲ್ಲ, ಮತ್ತು ಗವಿ ಏನು ಮಾಡ್ತಾನೆ ಗೊತ್ತಾ, ನಾವು ಒಂದು ಕೆಲಸ ಮಾಡಿದ್ರೆ ಅವನು ಅದಕ್ಕೆ ಟ್ರಿಪಲ್ ಕೆಲಸ ಮಾಡೋ ಥರ ಮಾಡಿಬಿಡ್ತಾನೆ. ನಾವೀಗ ಒಂದು ಕೆಲಸ ಮಾಡ್ತೀರಿ, ಅವನೇ ಇಲ್ಲಿ ಏನೇನೋ ತರಲೆ ಬುದ್ಧಿ ಮಾಡ್ತಾನೆ. ಈ ವ್ಲಾಗಲ್ಲಿ ಬರೀ ಗವಿ ಬಗ್ಗೆನೇ ಹೇಳೋದಾಗಿದೆ ಅಂತ ಅನಿಸುತ್ತೆ. ನಾನು ಬರೀ ಅವನು ಹಂಗೆ ಮಾಡ್ದೆ, ಹಿಂಗೆ ಮಾಡ್ದೆ, ಹಿಂಗೆ ಮಾಡ್ದೆ ಅಂತಲೇ ಹೇಳ್ತಾನೆ ಇದ್ದೀನಿ. ನಿಜ ಹೇಳ್ತೀನಿ, ಅವನ ಥರ ತರಲೆ ಕೆಲಸ ಮಾಡ್ತಾನೆ, ಅದಕ್ಕೆ ಹೇಳೋದು. ಸೊ ಆ ಮಹಾಲಯ ಅಮಾವಾಸ್ಯೆ ಹಬ್ಬದ ದಿನ ಅಮ್ಮ ಅವ್ರ ಮನೆಯಲ್ಲಿ ಪಿತೃಪಕ್ಷ ಅಂತ ಹೇಳ್ತಾರೆ. ಅಂದರೆ ನಮ್ಮ ಹಿರಿಕರಿಗೆ ಎಡೆ ಇಡೋದು ಹಬ್ಬ, ಅವರು ಎಡೆ ಇಡ್ತಾರೆ. ಮಾಮೂಲಿ ಎಲ್ಲ ಹೇಗೆ ಮಾಡ್ತಾರೆ, ದೋಸೆ ಮತ್ತು ಮೂರು ಥರ, ನಾವು ದೋಸೆ ಮಾಡಲ್ಲ, ಅಮ್ಮ ಅವ್ರು ತಟ್ಟೆ ಇಡ್ಲಿ ಮಾಡ್ತಾರೆ, ತಟ್ಟೆ ಇಡ್ಲಿ, 3 ಥರ ಪಲ್ಯ, ಹಾಗೆ 3 ಥರ ಅನ್ನ, ಪುಳಿಯೋಗರೆ, ಮೊಸರನ್ನ, ಅನ್ನ ಸಾಂಬಾರು, ಮತ್ತು ಮಾಮೂಲಿ ಚಕ್ಲಿ, ಒಬ್ಬಿಟ್ಟು, ಕಜ್ಜಾಯ, ವಡೆ, ಹಾಗೆ ಬೋಂಡ, ಪಾಯಸ, ಇದೆಲ್ಲನೂ ಮಾಮೂಲಿಯಾಗಿ ಮಾಡಿ ಹೇಗೆ ಎಲ್ಲ ಮಾಡ್ತಾರೆ ಹಾಗೆಯೇ ನಮ್ಮ ಮನೆಯಲ್ಲೂ ಕೂಡ ನಾವು ಹಬ್ಬನ ಮಾಡ್ತೀವಿ. ಕೆಲವರು ಮಧ್ಯಾಹ್ನ ಎಡೆ ಇಡ್ತಾರೆ, ನಾವು ಸಂಜೆ ಇಡ್ತೀವಿ. ಸಂಜೆ 1:00 to 7:30 ಎಡೆ ಇಡ್ತೀವಿ, ಅಂದರೆ ಆ ಬೆಳಗ್ಗೆಯಿಂದ ಉಪವಾಸ ಇರ್ತಾರೆ, ಅದಕ್ಕಾಗಿ ಬೇಗನೆ ಇಟ್ಬಿಡೋಣ, ಇನ್ನು ಬೆಳಗ್ಗೆ ಇನ್ನು ಅಡುಗೆನೂ ಎಲ್ಲ ರೆಡಿಯಾಗಿರುತ್ತಲ್ಲ ಅಂತ ಹೇಳಿಬಿಟ್ಟು 1:30 to 7:30 ಎಡೆ ಇಡ್ತಾರೆ. ಎಡೆ ಇಟ್ಬಿಟ್ಟು ಈಗ ಎಲ್ಲ ರೆಡಿ ಮಾಡಿಕೊಂಡು ಅಮ್ಮ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಅದರಲ್ಲೂ ನಮ್ಮ ಗವಿ ತರಲೆ ಮಾಡ್ತಾಯಿದ್ದೇನೆ. ನನ್ನ ತಂಗಿ ವಿಡಿಯೋ ಕಾಲ್ ಮಾಡಿದ್ಲು, ಅವಳ ಜೊತೆ ಮಾತಾಡ್ದೇ ಗಂಧದ ಕಡ್ಡಿ ಕೊಡಿ, ಕರ್ಪೂರ ಕೊಡಿ, ಊದ್ಗಡ್ಡಿ ಕೊಡಿ, ಸಾಂಬ್ರಾಣಿ ಕೊಡಿ ಅಂತ ಏನು ಹಿಂಸೆ ಕೊಡ್ಕೊಂಡು ನಿಂತಿದ್ದ. ಸೊ ಫೈನಲಿ ಅವನ್ನ ಸುಧಾರಿಸೋದೇ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು ನಮಗೆ. Hi friends.
ಅಂತ ಆಡ್ತಾ ಏನಂತ ಅಂತ ಬ್ರೇಯ ಇವಳ ಹೆಸರು ನನ್ನ ಹೆಸರು ಕ್ಯಾಂಡಿ ಇವಳ ಹೆಸರು ಚಾಕ್ಲೇಟು ಇವಳ ಹೆಸರು ಬ್ರೂಮರ್ ಅಂತ ಅದಕ್ಕೆ ನಾವು ಟೈಲಿಂಗ್ ಮಾಡೋಣ ಅಂತ ಸುಮ್ಕುದೇವ ಪೂಜೆ ಮಾಡ್ತಿದ್ದಾರೆ ಅದಕ್ಕೆ ನಾವು ಅವ್ಗೆ ಆಟ ಆಡ್ಕೊಂಬರೋಣ ಅಂತ ಹೋಗಿದ್ದು ಇವರಷ್ಟೊಂದಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಅದಕ್ಕೆ ನಾವೇನ್ ಮಾಡ್ದೋ ಅಂದ್ರೆ ಬೇಗ ಈಗ ಬಂದ್ಬಿಟ್ಟು ಈಗಿನ ಡ್ರೆಸ್ ಬಂದ್ಬಿಟ್ಟು ನಂದವಿ ನೋಡ್ರೆ ಪೂಜೆ ಮಾಡ್ತವನೆ ಅದಕ್ಕೆ ದ್ರಾಕ್ಷಿ ಎಲ್ಲ ಬಂದು ಇಟ್ಟೈತಿದೆ ಹಣ್ಣು ಪಣ್ಣು ದ್ರಾಕ್ಷಿ ಎಲ್ಲಾನು ಇಟ್ಟೈತೆ ಆಗ ನಿಮ್ ತಾತ ಕೂತೈತೆ ನಮ್ಮ ಅಜ್ಜಿ ನಮ್ ತಾತ ಅಲ್ಲಿದ್ದಾರೆ ಅಡ್ಗೆ ಮಾಡಿದ್ರು ಲೋಟ ತಗೋಬರಗು ಎಳ್ನೀರ ಹಾಕಕ್ಕೆ ಒಂದ್ ಲೋಟ ತಗೋಬರಗವ ಎಳ್ನೀರು ವಿಸ್ಮಯ ಅಂತೂ ಚಿತ್ತಬಿದ್ರು ಪೂಜೆ ಮಾಡ ಬದ್ಲು ಈಗೆಲ್ಲ ತಿನ್ನೋದು ದಾಕ್ಷಿಯ ಹೇಳಿ ಸುಮ್ಮನೆ ನೀರೇ ಚೂರ್ ಬತೈತೆ ಹೊಸಿ ಸುಡಲ್ಲ ಅದು ಸುಡ್ರಿ ಸುಮ್ಮನೆ ಅಮ್ಮ ಅಪ್ಪ ನನ್ನ ಮಗಳು ಸಾನ್ವಿ ನನ್ನ ಮಗ ಎಲ್ಲರೂ ಪೂಜೆ ಮಾಡಿ ಮುಗಿಸಿದ್ರು ಫೈನಲಿ ನನ್ನ ಟರ್ಮ್ ಲಾಸ್ಟಲ್ಲಿ ನನ್ನ ಟರ್ಮ್ ಬಂತು ಸೊ ನಾನು ಕೂಡ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ದೆ ನಾನು ಪೂಜೆ ಮಾಡಬೇಕಾದ್ರೆ ಏನೂ ಜಾಸ್ತಿ ಬೇಡ್ಕೊಳ್ಳೋ ನಾನು ದೇವ್ರ ಹತ್ರ ಹೋದರೂ ಅಷ್ಟೇ ನನಗೆ ಆ ಟೈಮಿಗೆ ಒಳಿಯೋದೇ ಇಲ್ಲ ಏನು ಕೇಳ್ಕೊಬೇಕು ದೇವ್ರ ಹತ್ರ ಅಂತ ನಾನು ಏನೂ ಕೇಳ್ಕೊಳ್ಳೋದಿಲ್ಲ ಜಸ್ಟ್ ಒಳ್ಳೇದು ಮಾಡಪ್ಪ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಷ್ಟೇ ನಾನು ಕೇಳ್ಕೊಳ್ಳೋದು ನಾನು ಪರ್ಟಿಕ್ಯುಲರಾಗಿ ನನ್ನ ಮಗನಿಗೆ ನನ್ನ ಮಗಳಿಗೆ ನನ್ನ ಗಂಡನಿಗೆ ಒಳ್ಳೇದು ಮಾಡ ಆ ಥರ ಕೇಳ್ಕೊಳ್ಳೋದಿಲ್ಲ ನನಗೆ ಒಳ್ಳೇದು ಮಾಡಪ್ಪ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಷ್ಟೇ ನಂಗೆ ನೆನಪೇ ಬರಲ್ಲ ಅನ್ಸುತ್ತೆ ಅಷ್ಟೇ ನೆನಪಾಗತ್ತೆ ಸೊ ಎಡೆಯೆಲ್ಲ ಇಟ್ಬಿಟ್ಟು ಹೊರಗಡೆ ಬಂದ್ವಿ ಒಂದು 10 ನಿಮಿಷ ಹೊರಗಡೆ ಇಡೋಣ ಅಂದರೆ ಹಿರಿಕರು ಬಂದು ತಿನ್ಕೊಂಡು ಹೋಗಲಿ ಅವರಿಗೆ ನಾವು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನಾವು ಹೊರಗಡೆ ಬಂದ್ವಿ ಇದೆಲ್ಲ ಹಿಂದಿನದಲ್ಲಿ ನಡೆಸ್ಕೊಂಡಿರೋಂಥದ್ದೇ ಪದ್ಧತಿಗಳು ನಾವೇನು ಹೊಸದಾಗಿ ನಡೆಸಿರೋ ಅಂಥದ್ದಲ್ಲ ಅವ್ರು ಹೇಗೆ ನಡೆಸಿದ್ದಾರೆ ನಾವು ಹಾಗೆ ಮುಂದೆ ನಡೆಸ್ಕೊಂಡು ಹೋಗ್ತಾಯಿದ್ವಿ ಸೊ ಹೊರಗಡೆ ಬಂದು ನಿಂತ್ಕೊಂಡ್ವಿ ಅಲ್ಲೂ ನಮ್ಮ ಸಾನ್ವಿ ಬಂದ್ಬಿಟ್ಟು ಹಾಯ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ಹೌ ಆರ್ ಯು ಫ್ರೆಂಡ್ಸ್ ಅಂತ ಇದ್ದು ನಾನು ಹೇಳ್ತಿದ್ದೆ ಅವಳಿಗೆ ನೀನೇ ನೆಕ್ಸ್ಟು ಮುಂದಿನ ಯೂಟ್ಯೂಬರ್ ನೀನೇ ಅಂತ ಅನಿಸುತ್ತೆ ನೀನೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಬಿಡು ಅಂತ ಹೇಳ್ತಾ ಇದ್ದೆ ನನ್ನ ಯೂಟ್ಯೂಬ್ ಚಾನಲ್ ಅಂತೂ ಸರಿಯಾಗಿ ಓಡ್ತಾ ಇಲ್ಲ ನೀನಾದರೂ ಸ್ಟಾರ್ಟ್ ಮಾಡು ನಿನ್ನ ಯೂಟ್ಯೂಬ್ ಚಾನಲ್ ಆದರೂ ಓಡಲಿ ಅಂತ ಸೊ ತುಂಬ ಆ್ಯಕ್ಟಿವ್ ಅಂತ ತುಂಬ ಬ್ರೇವ್ ಗರ್ಲ್ ಅವಳು ಸೊ ನೆಕ್ಸ್ಟು ನಾವು ಅಲ್ಲಿ ಇಟ್ಟಾದಮೇಲೆ ಮನೆ ಮೇಲೆ ಇಡ್ತೀವಿ ಮನೆ ಮೇಲೆ ಕಾಗೆಗಳು ಬಂದು ತಿನ್ಕೊಂಡು ಹೋಗ್ತವೆ ಮನೆ ಮೇಲೂ ಕೂಡ ಇಡೋವಂಥ ಒಂದು ಪದ್ಧತಿನ ಹಿಂದಿಂದ ನಡೆಸಿದರೆ ನಾವು ಕೂಡ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ಸೊ ಫೈನಲಿ ಹಾಗೆ ಪೂಜೆ ಎಲ್ಲ ಮುಗಿದು ಬಂದು ಒಳಗಡೆಗೆ ಎಲ್ಲರೂ ಒಂದೊಂದು ಎಡೆ 5 ಎಡೆ ಇಟ್ಟಿರ್ತೀವಿ ಅದರಲ್ಲಿ ಎಲ್ಲ ಒಂದೊಂದು ಎಡೆ ತೊಗೊಂಡು ತಿಂದಿದ್ರು ಇನ್ನೊಂದು ಉಳಿಸಿದ್ರು ನಾನು ಮಧ್ಯಾಹ್ನ ಇಲ್ಲಿ ನಮ್ಮ ಪಕ್ಕದ ಮನೆ ಆಂಟಿಯವ್ರ ಮನೆಗೆ ಊಟಕ್ಕೆ ಹೋಗಿದ್ದೆ 3 ಗಂಟೆ ನಾನು ಊಟ ಮಾಡಿದಾಗ ನಂಗೆ ಊಟನೇ ಬೇಡ ಅನಿಸಿತ್ತು ಆದ್ರೂ ಅಮ್ಮವ್ರ ಮನೇಲಿ ಒಂದು ಸ್ವಲ್ಪ ಊಟ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಒಂದ್ರನ್ನ ಅಲ್ಲೇ ಇಟ್ಟಿರಿ ನಾನು ಆಮೇಲಿಂದ ಇನ್ನೂ 8 ಗಂಟೆ ಆಗಿತ್ತು ನಾನು 9 ಗಂಟೆ ಮೇಲೆ ಊಟ ಮಾಡ್ತೀನಿ ಅಂತ ಹೇಳಿ ಅದು ಒಂದು ಅಲ್ಲೇ ಇಟ್ಟಿದ್ರು ಇನ್ನೊಂದು ಅಮ್ಮ ಒಂದು ಅಪ್ಪಾಜಿ ತಿಂದರು ಇನ್ನೊಂದು ಹಸು ಕೊಟ್ವಿ ಇನ್ನೊಂದು ವಿಸ್ಮಯ ಸಾನ್ವಿ ಇನ್ನು ವಿಸ್ಮಯನ ಫ್ರೆಂಡು 3 ಜನನೂ ಶೇರ್ ಮಾಡ್ಕೊಂಡು ತಿಂತಾಯಿದ್ರು ಸೊ
ಮಕ್ಕಳಲ್ಲಿ ನಾವು ಯಾವತ್ತೂ ಅವರು ಇವರು ಆ ಥರ ಭೇದ ಭಾವ ಮಾಡ್ಬೋದು ಮಾಡಬಾರ್ದು. ಈ ಥರ ಒಟ್ಟಿಗೆ ಕೂರಿಸಿ ತಿನ್ನಿಸೋದ್ರಿಂದ ಅವ್ರಿಗೂ ಒಂಥರ ಚಂದ, ಅವ್ರಿಗೂ ಒಂಥರ ಒಂದು ಒಳ್ಳೆ ಫ್ರೆಂಡ್ಲಿ ಭಾವನೆ ಬರುತ್ತೆ ಅಂತ ಅನ್ಸತ್ತಷ್ಟೇ. ಸೊ ಹಾಗಾಗಿ ಅವರು ಒಟ್ಟಿಗೆ ಒಂದೇ ಎಲೆಯಲ್ಲಿ ಊಟ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಆಯಿತು ಊಟ ಮಾಡಿ ಅಂತ ಹೇಳಿ ಮೂರು ಜನನೂ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ನಮ್ಮ ಗವಿ ಗೊತ್ತಿದೆಯಲ್ಲ, ಮೊದಲೇ ಅವನು ಫುಲ್ ತರಲೆ ಹುಡುಗ, ಊಟ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಕೂದಲು ಹಿಡ್ಕೊಂಡು ಎಳಿಯೋದು, ಕಿವಿ ಓಲೆ ಹಿಡ್ಕೊಂಡು ಎಳಿಯೋದು, ಒಬ್ಬರಿಂದ ಒಬ್ಬರಿಗೆ ಆ ಥರ ಅವನು ಡಿಸ್ಟರ್ಬ್ ಮಾಡ್ತದೆ. ಅದಕ್ಕೆ ನಮ್ಮ ಅಪ್ಪಾಜಿ ಹೋಗಿ ಹೊಡಿತಾಯಿದ್ರು. ಫುಲ್ಲು ಕೀಟ್ಲೆ ಅಂತ ಅಂದರೆ ಕೀಟ್ಲೇ ಅವನು. ಸುಮ್ಮನೆ ನಾನು ಬರೀ ಹೇಳ್ತಾಳೆ ಹೇಳ್ತಾಳೆ ಅಂತೆಲ್ಲ ಅವನದು ವಿಡಿಯೋ ಮಾಡ್ಕೊಂಡು ಹಾಕಿದ್ರೆ ಫುಲ್ಲು ಒಂದು ದಿನ 24 ಅವರ್ಸ್ ವಿಡಿಯೋನೂ ಆಗುತ್ತೆ, ಅಷ್ಟೊಂದು ತರಲೆ ಮಾಡ್ತಾನೆ. ಅವಂದೇ ಬರೀ ಅವನ ವಿಡಿಯೋನೇ ಹಾಕ್ತೀನಿ ಅಂದರೆ. ಸೊ ಫೈನಲಿ ಮಹಾಲಯ ಅಮಾವಾಸ್ಯೆ ಹಬ್ಬ ಮುಗೀತು. ಇದಾಗಿತ್ತು ಇವತ್ತಿನ ವ್ಲಾಗ್.